ಶುಭ ಮಧ್ಯಾಹ್ನ ನನ್ನ ಹೆಸರು ಸುಶಾಂತ್ ಕುಮಾರ್ ಬಿಸ್ವ ನಾನು ಬಿ ಎಚ್ ಯುನಲ್ಲಿ ರಿಸರ್ಚ್ ಸ್ಕಾಲರ್ ನಿಮ್ಮ ಹತ್ರ ಪ್ರಶ್ನೆ ಕೇಳೋ ಅವಕಾಶ ಸಿಕ್ಕಿದ್ದಕ್ಕೆ ಖುಷಿಯಾಗ್ತಿದೆ ನನ್ನ ಪ್ರಶ್ನೆ ಏನಂದರೆ ನಾನು ಕಿಚ್ಚನ್ನು ಕಳೆದುಕೊಂಡಿದ್ದೀನಿ ಮತ್ತು ಜೀವನದಲ್ಲಿ ಸ್ಫೂರ್ತಿಯನ್ನು ಕಳೆದುಕೊಂಡಿದ್ದೀನಿ ಅದನ್ನು ಮತ್ತೆ ಪಡೆಯೋದು ಹೇಗೆ ಜೀವನದಲ್ಲಿ ಸಂತೋಷನ ಮನುಶಾಂತಿನ ಮತ್ತೆ ಪಡೆಯೋದು ಹೇಗೆ ಧನ್ಯವಾದಗಳು ನೋಡಿ ಜೀವನದ ಸ್ವರೂಪ ಹೇಗಿದೆ ಅಂದರೆ ದಯವಿಟ್ಟು ಕೂತ್ಕೊಳ್ಳಿ ನೀವು ಹೊರಗೆ ಉದ್ಯಾನದಲ್ಲಿ ಇರುವೆನ ಹಿಡಿಯೋದಿಕ್ಕೆ ಹೋದ್ರೆ ಬಿ ಹೆಚ್ಚು ಇರುವೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಬಹುಶಃ ಇಲ್ಲೇ ಸಾಯುತ್ತೆ ಆ ಬಿ ಹೆಚ್ಚು ಇರುವೆ ಅದನ್ನು ಹಿಡಿಯೋಕೆ ನೋಡಿದ್ರೆ ಅದು ನನ್ನ ಜೀವನ ಹಾಳಾಗಿ ಹೋಗಲಿ ಬೇಕಿದ್ರೆ ಹೊಸಗಾಕಿ ಅನ್ನೋತ್ತ ಹಾಗನ್ನತ್ತ ತನ್ನನ್ನು ಕಾಪಾಡಿಕೊಳ್ಳೋಕೆ ಎಲ್ಲಾನು ಮಾಡುತ್ತೆ ಅದಕ್ಕೆ ತನ್ನ ಜೀವ ಮುಖ್ಯ ಅಲ್ವಾ ತುಂಬಾನೇ ಒಂದು ಸಣ್ಣ ಜೀವಿ ನಮ್ಮ ಗಮನಕ್ಕೂ ಬರದೇ ಇರಬಹುದು ದುರದೃಷ್ಟವಶಾತ್ ನೋಡದೆ ಇದ್ರೆ ಅದರ ಮೇಲೆ ಕಾಲಿಟ್ಟು ಬಿಡಬಹುದು ಆದರೆ ಅದಕ್ಕೆ ತನ್ನ ಜೀವ ಅಮೂಲ್ಯವಾದದ್ದು ಹೌದಲ್ವೋ ಅದಕ್ಕೆ ಕಿಚ್ಚಿದೆ ಆದರೆ ನೀವು ಒಬ್ಬ ಮನುಷ್ಯ ಈ ಭೂಮಿಯಲ್ಲಿ ವಿಕಸನದ ತುತ್ತು ತುದಿಯಲ್ಲಿ ಇದ್ದೀರಿ ಕೊನೆ ಪಕ್ಷ ದೈಹಿಕವಾಗಿ ಅಲ್ವಾ ವರ್ತನೆಗಳ ವಿಷಯದಲ್ಲಿ ಸಂಶಯಾಸ್ಪದ ಆದರೆ ಕೊನೆಯ ಪಕ್ಷ ದೈಹಿಕವಾಗಿ ಭೂಮಿಯಲ್ಲಿ ಅತ್ಯಂತ ವಿಕಸಿತವಾದ ಜೀವಿ ಅತ್ಯಂತ ವಿಕಸಿತವಾದ ಜೀವಿ ಅಂದರೆ ಅದರ ಅರ್ಥ ಅತ್ಯಂತ ಸಂಕೀರ್ಣವಾದ ನರಮಂಡಲ ಮತ್ತು ಉಚ್ಚಮಟ್ಟದ ಮೆದುಳಿನ ಸಾಮರ್ಥ್ಯ ಇದೆ ಅಂತ ಅಂದರೆ ನೀವು ಯೋಚಿಸಬಹುದು ನೆನಪಿಟ್ಕೊಳ್ಬಹುದು ನಿಮಗೆ ನೆನಪು ಇದೆ ಬಹಳ ಸ್ಫುಟವಾದ ಜ್ಞಾಪಕ ಶಕ್ತಿ ಮತ್ತು ಅದ್ಭುತವಾದ ಕಲ್ಪನಾ ಶಕ್ತಿ ಇದೆ ಇರುವೆಗೆ ಅಂತಹ ಸ್ಪಷ್ಟ ನೆನಪುಗಳಿಲ್ಲ ಅಥವಾ ಭಾರಿ ಕಲ್ಪನಾ ಶಕ್ತಿಯೂ ಇಲ್ಲ ಒಂದು ಸ್ವಲ್ಪ ಇದೆ ಆದರೆ ಅದಕ್ಕೆ ತಾನು ಬದುಕುತ್ತಿರೋ ಜೀವನದ ಬಗ್ಗೆ ಸಮಯ ಪ್ರಜ್ಞೆ ಇದೆ ಯಾಕಂದರೆ ಗಾರ್ಟನ್ನಿಂದ ಶುರುವಾಗಿ ನಿಮ್ಮ ಪೂರ್ತಿ ಶಿಕ್ಷಣ ಹೇಗಿದೆ ಅಂದರೆ ಅದರಲ್ಲಿ ಬಾಕಿ ಎಲ್ಲದರ ಬಗ್ಗೆ ಇದೆ ನಿಮ್ಮನ್ನು ಬಿಟ್ಟು ಉಳಿದದ್ದು ಇದೆ ಕೆಲವರಿಗೆ ಪ್ರವಾಸೋದ್ಯಮದಲ್ಲಿ ಪಿ ಎಚ್ ಡಿ ಕೆಲವರಿಗೆ ಬಯೋಟೆಕ್ನಾಲಜಿಯಲ್ಲಿ ಪಿ ಹೆಚ್ ಡಿ ಇನ್ಯಾವುದರಲ್ಲೋ ಪಿ ಹೆಚ್ ಡಿ ಇದರ ಬಗ್ಗೆ ಏನೂ ಇಲ್ಲ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಗಮನನೇ ಕೊಟ್ಟಿಲ್ಲ ಒಬ್ಬ ಮನುಷ್ಯ ಕಾರ್ಯನಿರ್ವಹಿಸೋದು ಇಲ್ಲಿ ಒಂದು ಕಾಲಭೈರವ ದೇವಸ್ಥಾನ ಇದೆ ಅದರ ಅರ್ಥ ಏನಂದ್ರೆ ಒಬ್ಬ ಮನುಷ್ಯ ಮೂರು ಕಾಲದಲ್ಲಿ ಇರ್ತಾನೆ ಅವನು ತನ್ನ ನೆನಪುಗಳ ಅಗಾಧತೆಯಿಂದ ಜೀವಿಸ್ತಾನೆ ಅದೆಷ್ಟು ಸಮೃದ್ಧವಾಗಿದೆ ಅನ್ನೋದು ನೀವು ಈಗ ಏನು ಮಾಡ್ತೀರಿ ಮಾಡಲ್ಲ ಅನ್ನೋದನ್ನ ನಿರ್ಧರಿಸುತ್ತೆ ಅಲ್ವಾ ಹಾಗಾಗಿ ನೆನಪು ಮುಖ್ಯ ಈ ಕ್ಷಣದ ಅನುಭವ ಮುಖ್ಯ ಮತ್ತು ನಾಳಿನ ಕಲ್ಪನೆ ಎಷ್ಟು ಸ್ಫುಟವಾಗಿದೆ ಅನ್ನೋದು ತುಂಬಾ ಮುಖ್ಯ ಸದ್ಯದ ಸಮಸ್ಯೆ ಏನೆಂದರೆ ಇದೆಲ್ಲರೂ ಮಿಕ್ಸ್ ಆಗಿ ಹೋಗಿದೆ ಯಾಕಂದ್ರೆ ಈ ಮನಃಶಕ್ತಿಗಳಲ್ಲಿ ಶಿಸ್ತು ಬಂದಿಲ್ಲ ನಮ್ಮ ಮಕ್ಕಳಿಗೆ ಅದನ್ನ ಕಲಿಸಿಲ್ಲ ಶಿಸ್ತು ಕೂಡಲೇ ಇಂಗ್ಲಿಷರ ಶಿಸ್ತು ಅಂದುಕೊಳ್ತಾರೆ ಹೀಗೆ ಪೆದರ ಹಾಗೆ ನಡೆಯೋದು ನಮ್ಮ ಸಾಧನಗಳ ಬಳಕೆಯಲ್ಲಿ ಶಿಸ್ತು ಇಲ್ಲ ಅದರಿಂದಾಗೆ ನಿಮ್ಮದೇ ಮನಸ್ಸು ನಿಮಗೆ ವಿರುದ್ಧವಾಗುತ್ತೆ ಹತ್ತು ವರ್ಷಗಳ ಹಿಂದೆ ಆಗಿದ್ದನ್ನು ಈಗಲೂ ನರಳುತ್ತೀರಿ ಹಲೋ ನಾಡಿದ್ದು ಏನಾಗಬಹುದು ಅದನ್ನು ಈಗಲೇ ನರಳುತ್ತೀರಿ ಯಾಕಂದರೆ ಮನುಶಕ್ತಿಯಲ್ಲಿ ಶಿಸ್ತಿಲ್ಲ ನೆನಪುಗಳನ್ನು ಹೇಗೆ ಬಳಸೋದು ಗೊತ್ತಿಲ್ಲ ಕಲ್ಪನೆಯನ್ನು ಹೇಗೆ ಬಳಸೋದು ಗೊತ್ತಿಲ್ಲ ನೆನಪನ್ನು ನರಳುತ್ತೀರಿ ಕಲ್ಪನೆಯನ್ನು ನರಳುತ್ತೀರಿ ಮತ್ತು ಜೀವನನೇ ನರಳಾಟ ಅಂತ್ಕೋತೀರಿ ನೀವು ನರಳತಿರೋದು ಜೀವನವನ್ನಲ್ಲ ನರಳತಿರೋದು ಮನುಷ್ಯನಿಗಿರೋ ಎರಡು ಅದ್ಭುತ ಸಾಮರ್ಥ್ಯಗಳನ್ನಷ್ಟೇ ಸ್ಫುಟವಾದ ನೆನಪು ಮತ್ತು ಅದ್ಭುತವಾದ ಕಲ್ಪನೆ ಅಲ್ವಾ ನಿಮ್ಮಲ್ಲಿರೋ ಅದ್ಭುತ ಸಾಮರ್ಥ್ಯಗಳನ್ನು ನೀವು ನರಳಿದ್ರೆ ನಿಮಗೆ ಏನು ಮಾಡೋದು ಕಾಯಿಲೆಯಿಂದ ನರಳಿದರೆ ಅರ್ಥ ಮಾಡ್ಕೋಬಹುದು ವಿಕಲಾಂಗತೆಯಿಂದ ನರಳಿದರೆ ಅರ್ಥ ಮಾಡ್ಕೋಬಹುದು ನಿಮ್ಮ ಸಾಮರ್ಥ್ಯವನ್ನೇ ನರಳಿದ್ರೆ ಹೌದು ಅಲ್ವೋ ನಿಮ್ಮ ಸಾಮರ್ಥ್ಯವನ್ನ ನರಳುತ್ತಿದ್ದೀರಿ ವಿಕಲಾಂಗತೆಯಿಂದ ನರಳಿದರೆ ಪರವಾಗಿಲ್ಲ ನೀವು ನಿಮ್ಮ ಸಾಮರ್ಥ್ಯವನ್ನ ನರಳುತ್ತಿದ್ದೀರಿ ಹೇಳಬೇಕು ಸುಮಾರು ನಾಲ್ಕೈದು ತಿಂಗಳುಗಳ ಹಿಂದೆ ನೀವು ನ್ಯೂಸಲ್ಲಿ ನೋಡಿರಬಹುದು ಮೂವತ್ನಾಲ್ಕು ವರ್ಷದ ಒಬ್ಬ ಯುವತಿ ಹೈದರಾಬಾದ್ನಲ್ಲಿ ಟಿ ವಿ ನಿರೂಪಕಿ ಆಗಿದ್ದಕ್ಕೆ ಐದನೇ ಮಹಡಿಯಿಂದ ಕಿಟಕಿಯಿಂದ ಹಾರಿ ಪ್ರಾಣ ಕಳ್ಕೊಂಡ್ಳು ಒಂದು ನೋಟ್ ಬರೆದಿದ್ಲು ನನ್ನ ಸಾವಿಗೆ ಯಾರೂ ಕಾರಣರಲ್ಲ ನನ್ನ ಮೆದುಳೆ ನನ್ನ ಶತ್ರು ಅಂತ ಎಷ್ಟು ಲಕ್ಷ ವರ್ಷಗಳು ಬೇಕಾಯಿತು ಮೆದುಳು ಈ ಮಟ್ಟಕ್ಕೆ ಬರೋದಿಕ್ಕೆ ಈಗದು ನಿಮ್ಮ ಶತ್ರು ಆಗಿದೆ ಆಕೆ ಬಾಯಿ ಬಿಟ್ಟು ಹೇಳಿದ್ಲು ಆದ್ರೆ ತೊಂಬತ್ತು ಪರ್ಸೆಂಟ್ ಜನರ ವಿಷಯದಲ್ಲಿ ಇದು ನಿಜ ದೇ ಆರ್ ಅವರು ತಮ್ಮದೇ ಬುದ್ಧಿಯನ್ನ ನರಳತಾ ಇದ್ದಾರೆ ಅಲ್ವಾ ಅವರ ಅರ್ಧ ಮೆದುಳು ತೆಗೆದ್ರೆ ಅವರು ಶಾಂತಿಯಿಂದ ಇರ್ತಾರೆ ಹೌದು ಅದಕ್ಕೆ ಮೂರ್ಖರ ಒಂದು ದೊಡ್ಡ ಗುಂಪೆ ಇದನ್ನು ಹೇಳೋಕೆ ಶುರು ಮಾಡಿದೆ ಜೀವನದ ಪರಮೋಚ್ಛ ಗುರಿ ಮನಃಶಾಂತಿ ಅಂತ ಅಂಥವರು ಚಿರಶಾಂತಿ ಪಡೀತಾರಷ್ಟೇ ಈಗ ನೀವು ಯಂಗ್ ಮ್ಯಾನ್ ಯೂನಿವರ್ಸಿಟಿ ಜೀವನ ಯಾರೋ ನಿಮ್ಮನ್ನ ಯಾವಾಗಲೂ ಬಿಗಿ ಮಾಡದೇ ಇದ್ರೆ ಇದು ತುಂಬಾ ಸುಲಭ ಆಗಿಬಿಡಬಹುದು ನನಗೆ ನೆನಪಿದೆ ನಾನು ಯೂನಿವರ್ಸಿಟಿಗೆ ಹೋದಾಗ ಬಹುತೇಕ ಸಮಯ ಕ್ಯಾಂಟೀನ್ ಅಥವಾ ಉದ್ಯಾನದಲ್ಲಿ ಇರ್ತಿದ್ವಿ ನನ್ನ ಜೀವನದ ತುಂಬಾ ಆರಾಮದ ಸಮಯ ಆಗಿತ್ತು ಇದನ್ನ ಯಾರು ಇಷ್ಟಪಡಲ್ಲ ಅನ್ಸುತ್ತೆ ಆದ್ರೆ ಈ ಯೂನಿವರ್ಸಿಟಿ ಅವಧಿನ ಚಿಕ್ಕದು ಮಾಡಬೇಕು ಯಾರೋ ತುಂಬಾ ಅದ್ಭುತವಾದದ್ದನ್ನ ಮಾಡ್ತಿದ್ದ ಹೊರತು ಎಲ್ಲರನ್ನು ಮೂರ್ನಾಲ್ಕು ವರ್ಷಗಳಲ್ಲಿ ಹೊರದು ಹೊರದೂಡ್ಬೇಕು ತುಂಬಾ ತನ್ಮಯರಾಗಿ ತೀವ್ರತೆಯಿಂದ ಏನೋ ಮಾಡ್ತಿದ್ರೆ ಇರಬೇಕು ಇಲ್ಲಾಂದ್ರೆ ನೋಡಿ ನೀವು ಯುವಜನತೆಗೆ ನಾನು ಹೇಳೋದು ಇಷ್ಟೇ ನಿಮ್ಮ ಜೀವನದಲ್ಲಿ ಏನಾದರೂ ಮಾಡಿ ಆದರೆ ನೀವು ಯಾವುದರಲ್ಲಾದ್ರೂ ತೀವ್ರವಾಗಿ ತೊಡಗಬೇಕು ನಿಮ್ಮನ್ನು ನೀವು ಯಾವುದರಲ್ಲೂ ಹೂಡಿಕೊಳ್ತಾ ಇಲ್ಲ ಅಂದರೆ ಜೀವನ ವ್ಯರ್ಥವಾಗುತ್ತೆ ಯಾಕಂದ್ರೆ ಆರಂಭದಲ್ಲೇ ಹೇಳಿದ ಹಾಗೆ ನಿಮ್ಮ ಜೀವನದ ಒಂದು ಮೂಲ ಅಂಶ ಸಮಯ ಮತ್ತು ಅದು ಸರಿತಾ ಇದೆ ಈಗಾಗಲೇ ನೀವು ನಿಮ್ಮ ಗೋರಿಗೆ ಎರಡು ಗಂಟೆ ಹತ್ತಿರ ಆಗಿದ್ದೀರಿ ಹೌದೋ ಅಲ್ವೋ ಮಣಿಕರ್ಣಿಕಾ ಘಾಟಿಗೆ ಎರಡು ಗಂಟೆ ಹತ್ತಿರ ಹೌದು ನೀವು ಚಿರಂಜೀವಿ ಅಲ್ಲ ಇದು ಸೀಮಿತ ಅವಧಿ ನಿಮಗೆ ನಿಮ್ಮ ಜೀವನ ಅಮೂಲ್ಯನಾ ಹಾಗಿದ್ರೆ ನೀವು ನಿರ್ಧರಿಸಬೇಕು ಈ ಜೀವನ ಅಮೂಲ್ಯವಾಗಿದ್ರೆ ಇದನ್ನ ಎಲ್ಲಿ ಹೂಡಬೇಕು ನಿಷ್ಪ್ರಯೋಜಕ ಆಗಿದ್ರೆ ಎಲ್ಲಾದರೂ ಎಸಿರಿ ಅಮೂಲ್ಯವಾಗಿದ್ರೆ ಏನಾದರೂ ಯೋಗ್ಯವಾಗಿದ್ದರಲ್ಲಿ ಹೂಡಬೇಕು ಅಲ್ವಾ ಇದನ್ನ ಯೋಗ್ಯವಾಗಿದ್ದರಲ್ಲಿ ಹೂಡಿದ್ರೆ ಕಿಚ್ಚಲ್ಲ ದೊಡ್ಡ ಜ್ವಾಲೆಯಾಗಿರ್ತೀರಿ ಯಾವಾಗ್ಲೂ